ಶ್ರೀ ಸಾಯಿ ಲಾಜಿಸ್ಟಿಕ್ ಅಂಡ್ ಶಿಪ್ಪಿಂಗ್ ಕಂಪನಿಯ ಪ್ರಶಾಂತ್ ಗಟ್ಟಿ ಕೊಲ್ಯ ಸತ್ಯವಾನ್ ಆಳು ಅವರ ಸೇವೆಯಾಗಿ ಕೊಲ್ಯ ಮಲಯಾಳ ಕೋಡಿ ಭಂಡಾರ ಮನೆಯಲ್ಲಿ ಹೋಮ ಪಂಚಕಜ್ಜಾಯ ಸೇವೆ ಭಾನುವಾರ ನಡೆಯಿತು. ಈ ಪ್ರದೇಶದ ಆರಾಧ್ಯ ಮಾತೆ ಮಲಯಾಳ ಚಾಮುಂಡಿ ಹಾಗೂ ಪರಿವಾರ ಶಕ್ತಿಗಳಿಗೆ ಕಷ್ಟಕಾಲದಲ್ಲಿ ಭಕ್ತರು ಹರಕೆ ಹೇಳಿಕೊಳ್ಳುವುದು ಅಥವಾ ಇಷ್ಟಾರ್ಥಗಳು ಈಡೇರಿದಾಗ ಹೋಮ ಪಂಚಕಜ್ಜಾಯ ಸೇವೆ ನೀಡುವುದು ಕ್ರಮ. ಶ್ರದ್ಧಾ ಭಕ್ತಿಯಲ್ಲಿ ನಡೆಯುವ ಈ ಸೇವೆಯ ಪ್ರಾರಂಭದಲ್ಲಿ ತುಳುನಾಡ ದೈವಾರಾಧನೆಯ ಕಟ್ಟುಕಟ್ಟಳೆಯಂತೆ ವೀಳ್ಯ ಕಾಯಿ ನೀಡುವುದು ವಾಡಿಕೆಯಾಗಿದೆ. ನಂತರ ಸುಂದರವಾಗಿ ಅಲಂಕೃತಳಾದ ಮಲಯಾಳ ಚಾಮುಂಡಿ ಹಾಗೂ ಪರಿವಾರ ಶಕ್ತಿಗಳ ಮೊಗಮೂರ್ತಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಪೂಜೆಯ ನಂತರ ಅಪಾರ ಸಂಖ್ಯೆಯ ಭಕ್ತಾದಿಗಳಿಗೆ ಪ್ರಧಾನ ಪ್ರಸಾದ ಪಂಚಕಜ್ಜಾಯದ ಜೊತೆಗೆ ಗಂಧ ಬೂಳ್ಯ ಸಿಯಾಳ ನೀಡಿ ಗೌರವಿಸಲಾಗುತ್ತದೆ. ತಮ್ಮ ಕಷ್ಟಕಾಲದಲ್ಲಿ ನಿವೇದಿಸಿಕೊಂಡ ಹರಕೆಯನ್ನು ಇಷ್ಟಾರ್ಥ ನೆರವೇರಿಸಿದ ಆ ಮಹಾತಾಯಿಗೆ ಇಂದು ಸಮರ್ಪಿಸುವ ಯೋಗ ಕೂಡಿ ಬಂತು ಎಂದು ಪಾಲುದಾರರು ಅಬ್ಬಕ್ಕ ಟಿವಿಗೆ ತಿಳಿಸಿದರು. ನಮ್ಮ ಶ್ರೀ ಸಾಯಿ ಲಾಜಿಸ್ಟಿಕ್ ಆ್ಯಂಡ್ ಶಿಪ್ಪಿಂಗ್ನ ಪರವಾಗಿ ಕಷ್ಟಕಾಲದಲ್ಲಿ ಹೇಳಿದಂಥ ಒಂದು ಹರಕೆಯನ್ನು ಇಬ್ಬರು ಪಾರ್ಟ್ನರ್ಸಾಗಿ ಈ ಸಲ ಸೇವೆ ರೂಪದಲ್ಲಿ ಮಾಡ್ತಾಯಿದ್ದೇವೆ. ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಅದೇ ರೀತಿ ಮಾಡಿಸಿದ ಕಂಪನಿಗೆ ಹಾಗೂ ಇಬ್ಬರು ಪಾಲುದಾರರಿಗೆ ಶ್ರೀ ಮಲಯಾಳ ಚಾಮುಂಡಿ ದೇವಿ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಪೂಜೆಯನ್ನು ಸಂದಾಯ ಮಾಡ್ತಾಯಿದ್ದೀವಿ. ಶ್ರೀ ಮಲಯಾಳ ಚಾಮುಂಡಿ ದೇವಿ ಊರಿನ ದೇವಿಯಾಗಿ ಇಲ್ಲಿನ ಜನಗಳ ಕಷ್ಟ ಕಾರ್ಪಣ್ಯವನ್ನು ಬೇಡಿದರೆ ಅದು ಬೇಗದಲ್ಲಿ ಸರಿಯಾಗ್ತದೆ ಅಂತ ಹೇಳೋದಕ್ಕೆ ಒಂದು ಉತ್ತಮ ನಿದರ್ಶನವೇ ನಾವು ಕಷ್ಟಕಾಲದಲ್ಲಿ ನಾವು ಹೇಳಿದ ಆಫೀಸ್ನ ಕಷ್ಟಕಾಲದಲ್ಲಿ ಹೇಳಿದಂಥ ಈ ಹರಕೆಯನ್ನು ನಮ್ಮ ಕೆಲಸವನ್ನು ಎಲ್ಲ ರೀತಿಯಲ್ಲಿ ಆದ ನಂತರ ನಾವು ಈ ಪೂಜೆಯನ್ನು ಕೊಡ್ತಾ ಇದ್ದೇವೆ. ಈ ಕಷ್ಟಕಾಲದಲ್ಲಿದ್ದ ಎಲ್ಲ ಭಕ್ತರಿಗೆ ದೇವಿ ಕರುಣಾಮಯಿಯಾದ ದೇವಿ ಸ್ಥಿರ ಯಾವಾಗಲೂ ಅಭಯವಸ್ಥ ನೀಡ್ತಾಳೆ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ಈ ಪೂಜೆಯನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಕಂಪನಿ ಶ್ರೀ ಸಾಯಿ ಲಾಜಿಸ್ಟಿಕ್ ಆ್ಯಂಡ್ ಶಿಪ್ಪಿಂಗ್ ಅಂತೇಳಿ ನಾವಿಬ್ಬರು ಪಾಲುದಾರರು ಪ್ರಶಾಂತ್ ಗಟ್ಟಿ ಕೊಲ್ಯ ಅದೇ ರೀತಿ ಸತ್ಯವನ್ನು ಆಳುವ ಅಂತೇಳಿ ಇಬ್ಬರು ಪಾಲುದಾರರು ಕೂಡ ಒಂದೇ ಮನಸ್ಸಿನಿಂದ ಈ ಸೇವೆಯನ್ನು ದೇವಿಗೆ ಅರ್ಪಿಸ್ತಾ ಇದ್ದೇವೆ. ಬಿಜೆಪಿ ಮುಖಂಡರಾದ ಸಂತೋಷ್ ಕುಮಾರ್ ಐಬೋಳಿಯಾರು, ಗಟ್ಟಿ ಸಮಾಜದ ಹಿರಿಯರಾದ ನಾಯ್ಗರು ಹರಿಶ್ಚಂದ್ರ ಗಟ್ಟಿ ಬೊಂಬಾಯಿ ಮನೆ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡರು. ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು.